ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ಪ್ರೀತಿಯ ನಮಸ್ಕಾರಗಳು. ಆತ್ಮೀಯರೇ, ಕನ್ನಡದ ಅಪ್ಪಟ ಅಭಿಮಾನಿ, ಸರ್ವಶ್ರೇಷ್ಠ ಕನ್ನಡದ ಪ್ರೇಮಿಯಾಗಿರತಕ್ಕಂಥ ಕವಿ ಜಿ ಪಿ ರಾಜರತ್ನಂ ಅವರ ಬಗ್ಗೆ ಎರಡು ಮಾತು. ಬಂಧುಗಳೇ, ಕನ್ನಡ ಭಾಷೆಯ ಮೇಲಿನ ಕನ್ನಡ ಕವಿಗಳ ಅಭಿಮಾನ ಮತ್ತು ಪ್ರೇಮದ ವಿಷಯ ಬಂದಾಗ ನಮಗೆ ಅನೇಕ ಜನ ಕನ್ನಡದ ಕವಿಗಳು ಕಣ್ಮುಂದೆ ಬಂದು ನಿಂತು ಬಿಡುತ್ತಾರೆ. ಮುಖ್ಯವಾಗಿ ಪಂಪ ಪೊನ್ನ ರನ್ನ, ಜನ್ನ ನಾಗಚಂದ್ರ ಆಂಡಯ್ಯ ಮೊದಲಾದ ಚಂಪು ಕವಿಗಳ, ಕವಿ ಹರಿಯರ ರಾಘವಾಂಕ, ಕುಮಾರವ್ಯಾಸ ಚಾಮರಸ, ರತ್ನಾಕರ ವರ್ಣಿ ಸರ್ವಜ್ಞನಂತ ಕವಿಗಳ ಮತ್ತು ಶರಣರ ದಾಸರ ತತ್ವ ಪದಕಾರರ ಕನ್ನಡದ ಪ್ರೇಮ ಮತ್ತು ಅಭಿಮಾನ ಕಣ್ಮುಂದೆ ಬಂದು ನಿಂತು ಬಿಡುತ್ತದೆ. ಅಷ್ಟೇ ಅಲ್ಲ, ರಾಷ್ಟ್ರಕವಿ ಕುವೆಂಪು ಅವರನ್ನು ಒಳಗೊಂಡು ಚಂದ್ರಶೇಖರ ಕಂಬಾರರವರೆಗಿನ ಅಷ್ಟ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಕನ್ನಡದ ಪ್ರೇಮ ಮತ್ತು ಅಭಿಮಾನ ನಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತದೆ. ಜೊತೆಗೆ ಕನ್ನಡವನ್ನೇ ತಮ್ಮ ಉಸಿರನ್ನಾಗಿಸಿಕೊಂಡು, ಆತ್ಮವನ್ನಾಗಿಸಿಕೊಂಡು ಕನ್ನಡದ ಸೇವೆಯನ್ನು ಮಾಡುತ್ತಾ ಬಂದಿರತಕ್ಕಂಥ, ಕನ್ನಡ ಭಾಷೆಯನ್ನು ಪ್ರೀತಿಸುತ್ತಾ ಬಂದಿರತಕ್ಕಂಥ ಎಲ್ಲ ಕನ್ನಡ ಕವಿಗಳ ಮತ್ತು ಕವಯಿತ್ರಿಯರ ಕನ್ನಡ ಪ್ರೇಮ ಮತ್ತು ಅಭಿಮಾನ ನಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತದೆ. ಆ ಎಲ್ಲ ಕವಿಗಳ ಕನ್ನಡ ಪ್ರೇಮ ಮತ್ತು ಅಭಿಮಾನಕ್ಕೆ ನಾವೆಲ್ಲ ತಲೆ ಬಾಗಲೇಬೇಕಾಗುತ್ತದೆ ಮತ್ತು ಹೃದಯ ತುಂಬಿ ಅಭಿನಂದಿಸಲೇಬೇಕಾಗುತ್ತದೆ. ಬಂಧುಗಳೇ, ಈ ದಿಶೆಯಲ್ಲಿ ಈ ಕನ್ನಡದ ಪ್ರೇಮ ಮತ್ತು ಅಭಿಮಾನದ ವಿಷಯ ಬಂದಾಗ ನಮಗೆ ಹೆಚ್ಚು ಹೆಚ್ಚು ನೆನಪಿಗೆ ಬರತಕ್ಕಂಥ ಕವಿ ಎಂದರೆ ಅವರು ಜಿ ಪಿ ರಾಜರತ್ನಂ ಅವರಾಗಿದ್ದಾರೆ. ಜಿ ಪಿ ರಾಜರತ್ನಂ ಅವರಿಗೆ ಕನ್ನಡ ಭಾಷೆಯ ಮೇಲೆ ಎಲ್ಲಿಲ್ಲದ ಅಭಿಮಾನ ಮತ್ತು ಪ್ರೀತಿ. ಕನ್ನಡವನ್ನು ತಮ್ಮ ಉಸಿರನ್ನಾಗಿಸಿಕೊಂಡು, ಆತ್ಮವನ್ನಾಗಿಸಿಕೊಂಡು ಪ್ರೀತಿಸಿದವರು ಮತ್ತು ಅದನ್ನು ಬೆಳೆಸಲು ಅವರು ಹೋರಾಟ ಮಾಡಿರತಕ್ಕಂಥವರು. ಭ್ರಮರ ಎಂಬ ಕಾವ್ಯನಾಮದಲ್ಲಿ ಅನೇಕ ಕವಿತೆಗಳನ್ನು ಬರೆಯುತ್ತಾರೆ. ಅವರ ಬಹಳ ಪ್ರಸಿದ್ಧವಾಗಿರತಕ್ಕಂಥ ಕವಿತೆಗಳು ರತ್ನನ ಪದಗಳು ಅನ್ನತಕ್ಕಂಥ ಕವಿತೆಗಳು. ಆ ರತ್ನನ ಪದಗಳಲ್ಲಿ ಒಂದು ಬಹಳ ಸುಂದರವಾಗಿರತಕ್ಕಂಥ ಕವಿತೆ ನಮಗೆ ಕಂಡುಬರುತ್ತದೆ. ಆ ಕವಿತೆಯ ಶೀರ್ಷಿಕೆ ಕನ್ನಡ ಪದಗಳು ಅನ್ನತಕ್ಕಂಥ ಒಂದು ಕವಿತೆ. ಆ ಕನ್ನಡ ಪದಗಳು ಅನ್ನತಕ್ಕಂಥ ಕವಿತೆಯ ಮೂಲಕ ನಮಗೆ ಜಿ ಪಿ ರಾಜರತ್ನಂ ಅವರ ಕನ್ನಡದ ಅಭಿಮಾನ ಮತ್ತು ಕನ್ನಡದ ಪ್ರೇಮ ಎದ್ದು ಕಾಣುತ್ತದೆ. ಬಹಳ ಸುಂದರವಾಗಿರತಕ್ಕಂಥ ಪದಗಳ ಮೂಲಕ, ಶೈಲಿಯ ಮೂಲಕ, ರಚನೆಯ ಮೂಲಕ ತಮ್ಮ ಕನ್ನಡದ ಪ್ರೇಮವನ್ನು ಅಭಿವ್ಯಕ್ತ ಮಾಡಿದ್ದಾರೆ. ಈಗ ಆ ಕವಿತೆಯನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ಹೆಂಡ ಹೆಂಡತಿ ಕನ್ನಡ ಪದಗಳು ಅಂದರೆ ರತ್ನಂ ಪ್ರಾಣ. ಹೆಂಡ ಹೆಂಡತಿ ಕನ್ನಡ ಪದಗಳು ಅಂದರೆ ರತ್ನಂ ಪ್ರಾಣ. ಬುಂಡೇನ್ ಎತ್ತಿ ಕುಡಿದು ಬಿಟ್ಟ ಅಂದರೆ, ಬುಂಡೇನ್ ಎತ್ತಿ ಕುಡಿದು ಬಿಟ್ಟ ಅಂದರೆ ತಕ್ಕೋ ಪದಗಳು ಬಾಣ. ಹೆಂಡ ಕುಡಿಯಾದ ಬುಟ್ಟ ಬುಡ ರತ್ನ, ಹೆಂಡ ಕುಡಿಯೋ ಬುಟ್ಟ ಬುಡ ರತ್ನ ಅಂತ ಅವನ ಏನಾರ ಅಂದರೆ, ಮೂಗ ಮೂರು ಚೂರಾಗ ಮುರಿಸ್ಕೊಂತೀನಿ, ಮೂಗ ಮೂರು ಚೂರಾಗ ಮುರಿಸ್ಕೊಂತೀನಿ ದೇವರ ಮಾತಿಗೆ ಅಡ್ಡ ಬಂದರೆ, ದೇವರ ಮಾತಿಗೆ ಅಡ್ಡ ಬಂದರೆ. ಹೆಂಡ ಬುಟ್ಟೆ ಹೆಡತಿನ್ ಬುಟ್ಟ ಬುಡ್, ಹೆಂಡ ಬುಟ್ಟೆ ಹೆಡತಿನ್ ಬುಟ್ಟ ಬುಡ್ ಅಂತ ಅವನ ಏನಾರ ಅಂದರೆ, ಕಳೆದೋಯ್ತು ಅಂತ ಕುಣಿದಾಡ್ತೀನಿ, ಕಳೆದೋಯ್ತು ಅಂತ ಕುಣಿದಾಡ್ತೀನಿ ದೊಡ್ಡ ಒಂದು ಕಾಟ ತೊಂದರೆ, ದೊಡ್ಡ ಒಂದು ಕಾಟ ತೊಂದರೆ. ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ ಬಿಡಬೇಕು ರತ್ನ, ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ ಬಿಡಬೇಕು ರತ್ನ ಅಂತ ಅವನ ಅಂದರೆ, ದೇವರಾದ್ರೇನು ದೇವರಾದ್ರೇನು ಮಾಡ್ತೀನಿ ಅವನಿಗೆ ಕತ್ನ, ಮಾಡ್ತೀನಿ ಅವನಿಗೆ ಕತ್ನ. ಆಜ್ಞೆ ಮಾಡೋ ಐಗೋಳೆಲ್ಲ ದೇವರೇ ಆಗಲಿ ಎಲ್ಲ, ಆಜ್ಞೆ ಮಾಡೋ ಐಗೋಳೆಲ್ಲ ದೇವರೇ ಆಗಲಿ ಎಲ್ಲ,
ಕನ್ನಡ ಸುದ್ದಿಗೆ ಏನಾರ ಬಂದರೆ, ಕನ್ನಡ ಸುದ್ದಿಗೆ ಏನಾರ ಬಂದರೆ ಮಾನ ಉಳಿಸಕ್ಕಿಲ್ಲ. ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ, ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲಿಸಿ ಹಾಕಿದ್ರು ಕೂಡ, ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲಿಸಿ ಹಾಕಿದ್ರು ಮೂಗ್ನಳ ಕನ್ನಡ ಪದವಾಡ್ತೀನಿ, ಮೂಗ್ನಳ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನು ನೀ ಕಾಣೆ. ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲಿಸಿ ಹಾಕಿದ್ರೂನೇ ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನು ನೀ ಕಾಣೆ. ಹೆಂಡ ಹೋಗಲಿ ಹೆಡ್ತಿ ಹೋಗಲಿ ಎಲ್ಲ ಕೊಚ್ಕೊಂಡು ಹೋಗಲಿ, ಹೆಂಡ ಹೋಗಲಿ ಹೆಡ್ತಿ ಹೋಗಲಿ ಎಲ್ಲ ಕೊಚ್ಕೊಂಡು ಹೋಗಲಿ, ಪ್ರಪಂಚ ಇರೋ ತನಕ ಮುಂದೆ, ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ. ಹೀಗೆ ಭಾಳ ಸುಂದರವಾಗಿರ್ತಕ್ಕಂಥ ಕವಿತೆಯನ್ನು ಜಿ ಪಿ ರಾಜರತ್ನಂ ಅವರು ಬರೆಯುತ್ತಾರೆ. ಬಂಧುಗಳೇ, ಇಲ್ಲಿ ಭಾಳ ಮುಖ್ಯವಾಗಿ ವಿಶೇಷವಾಗಿ ನಾವು ಗಮನಿಸಬೇಕಾದಂಥ ಒಂದು ವಿಷಯ, ಹೆಂಡ ಹೋಗಲಿ ಹೆಂಡತಿ ಹೋಗಲಿ, ಹೆಂಡ ಬಿಟ್ಟು ಬಿಡು ಅಂದರೆ ಬಿಡ್ತೀನಿ, ಹೆಂಡತಿ ಬಿಟ್ಟು ಬಿಡು ಅಂದರೆ ಬಿಡ್ತೀನಿ, ಆದರೆ ಕನ್ನಡ ಮಾತನಾಡುವುದನ್ನು ಬಿಟ್ಟು ಬಿಡು ಅಂತಂದರೆ ನಾನು ಬಿಡೋದಿಲ್ಲ. ಆ ದೇವರ ಸೃಷ್ಟಿಕರ್ತ ಏನದನ್ನಲ್ಲ ಅವನು ಬಂದರೂ ಕೂಡ ನಾನು ಕನ್ನಡ ಪದವನ್ನು ಕನ್ನಡ ಭಾಷೆಯನ್ನು ಮಾತನಾಡುವುದನ್ನು ಬಿಡುವುದಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ದೇವರಾದರೂ ಸರಿ, ಕನ್ನಡದ ಒಂದು ವಿಷಯಕ್ಕೆ ಏನಾದರೂ ಬಂದರೆ ನಾವನನ್ನು ಸುಮ್ಮನೆ ಬಿಡುವುದಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಅನ್ನತಕ್ಕಂಥದ್ದು. ಕನ್ನಡ ಸುದ್ದಿಗೆ ಯಾರಾದರೂ ಬಂದರೂ ಕೂಡ ನಾ ಅವರ ಮಾನ ಉಳಿಸಕ್ಕಿಲ್ಲ ಅನ್ನತಕ್ಕಂಥ ಮಾತನ್ನು ಒಂದು ಎಚ್ಚರಿಕೆ ಗಂಟೆಯನ್ನು ಏನು ಮಾಡ್ತಾರೆ ಕೊಡ್ತಾರೆ ಅನ್ನತಕ್ಕಂಥದ್ದು. ಅಷ್ಟೇ ಅಲ್ಲ, ಭಾಳ ಸುಂದರವಾಗಿರತಕ್ಕಂಥ ಮಾತನ್ನು ಹೇಳ್ತಾರೆ. ಎಂಥ ಅಭಿಮಾನದ ಮಾತು, ಎಷ್ಟೊಂದು ಉತ್ಕಟವಾಗಿರತಕ್ಕಂಥ ಕನ್ನಡದ ಪ್ರೀತಿ ಅವರಲ್ಲಿ ಇತ್ತು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ, ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಎಷ್ಟು ಸುಂದರವಾಗಿರತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ನೋಡ್ರಿ. ಬಾಯಿ ಹೊಲಿಸಿ ಹಾಕಿದ್ರು ಕೂಡ ಮೂಗಿನಲ್ಲೇ ಕನ್ನಡ ಪದವಾಡ್ತೀನಿ ಅನ್ನತಕ್ಕಂಥ ಮಾತು ಹೇಳ್ತಾರೆ. ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲದು ಹಾಕಿದ್ರು ಕೂಡ ನಾನು ಮೂಗಿನಲ್ಲೇ ಏನು ಮಾಡ್ತೀನಿ, ಕನ್ನಡ ಪದವನ್ನು ನಾನು ಮಾತಾಡ್ತೀನಿ, ನನ್ನ ಮನಸ್ಸನ್ನು ಕಾಣೆ ಅನ್ನತಕ್ಕಂಥದ್ದು. ಈ ನಾಲ್ಕು ಸಾಲುಗಳು ನಮಗೆ ಸಾಕು ಅಪ್ಪಟವಾದಂಥ ಕನ್ನಡದ ಮೇಲಿನ ಅವರ ಅಭಿಮಾನಕ್ಕೆ ಮತ್ತು ಪ್ರೇಮಕ್ಕೆ. ಕೊನೆಗೆ ಒಂದು ಮಾತನ್ನು ಭಾಳ ಸುಂದರವಾಗಿ ಹೇಳ್ತಾರೆ, ಹೆಂಡ ಹೋಗಲಿ ಹೆಂಡತಿ ಹೋಗಲಿ ಎಲ್ಲ ಕುಚ್ಕೊಂಡು ಹೋಗಲಿ, ಈ ಸೂರ್ಯ ಚಂದ್ರ ಇರುವರೆಗೂ ಕೂಡ, ಈ ಪ್ರಪಂಚ ಇರುವರೆಗೂ ಕೂಡ ಕನ್ನಡ ಪದಗಳು ಮುಂದೆ ಮುಂದೆ ನುಗ್ಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಕನ್ನಡ ಭಾಷೆ ಅತ್ಯಂತ ಶ್ರೇಷ್ಠವಾದಂಥ ಭಾಷೆ, ಇದೊಂದು ಶಾಸ್ತ್ರೀಯ ಭಾಷೆ, ಇದೊಂದು ಪ್ರಾಚೀನ ಭಾಷೆ, ಅಭಿಜಾತ್ ಭಾಷೆಯಾಗಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿ ಇವತ್ತಿನ ದಿನ ಜಗತ್ತಿನ ತುಂಬ ತನ್ನ ಕೀರ್ತಿ ಪತಾಕಿಯನ್ನು ಹಾರಿಸಿದೆ. ಅಂಥ ಭಾಷೆ ಅದು ಶಾಶ್ವತವಾಗಿ ಈ ಭೂಮಿ ಇರುವವರೆಗೆ, ಆಕಾಶ ಇರುವವರೆಗೆ, ಸೂರ್ಯ ಚಂದ್ರ ಇರುವವರೆಗೆ ಇರಬೇಕು ಅನ್ನತಕ್ಕಂಥ ಆಶಯವನ್ನು ಜಿ ಪಿ ರಾಜರತ್ನಂ ಅವರು ವ್ಯಕ್ತಪಡಿಸ್ತಾರೆ. ಬಂಧುಗಳೇ, ಇವತ್ತಿನ ದಿನ ಕನ್ನಡಿಗರಾದ ನಮಗೆ ಅವರ ಈ ಒಂದು ಮಾತು ಪ್ರೇರಣೆ ಮತ್ತು ಸ್ಫೂರ್ತಿ. ಏಕೆಂದರೆ ಕನ್ನಡಿಗರಾದ ನಾವು ಇವತ್ತಿನ ದಿನ ಅನೇಕ ಭಾಷೆಗಳ ವ್ಯಾಮೋಹಿತರಾಗಿ ನಮ್ಮ ಕನ್ನಡದ ಭಾಷೆಯ ಬಗ್ಗೆ ಒಂದು ದುರಾಭಿಮಾನವನ್ನು ಬೆಳೆಸಿಕೊಳ್ಳುತ್ತಿದ್ದೇವೆ. ನಮ್ಮ ಮಾತೃಭಾಷೆಯನ್ನು ನಾವು ಕಡೆಗಣಿಸುತ್ತಿದ್ದೇವೆ. ಅಂಥ ಸಂದಿಗ್ಧತೆಯಲ್ಲಿ ನಮಗೆ ಜಿ ಪಿ ರಾಜರತ್ನಂ ಅವರ ಕನ್ನಡ ಪದಗಳು ಅನ್ನತಕ್ಕಂಥ ಕವಿತೆ ಮತ್ತು ಜಿ ಪಿ ರಾಜರತ್ನಂ ಅವರ ಕನ್ನಡದ ಪ್ರೇಮ ನಮಗೆಲ್ಲ ಮಾದರಿಯಾಗಿ ನಿಲ್ಲುತ್ತದೆ. ಬಂಧುಗಳೇ, ನಾವು ಜ್ಞಾನಕ್ಕಾಗಿ ಎಷ್ಟೇ ಭಾಷೆಯನ್ನು ಕಲಿತರೂ ಕೂಡ ನಾವು ಬದುಕುವುದಕ್ಕಾಗಿ ನಮ್ಮ ಮಾತೃಭಾಷೆಯನ್ನು ಏನು ಮಾಡಬೇಕಾಗಿದೆ, ಪ್ರೀತಿಸಬೇಕಾಗಿದೆ ಮತ್ತು ಅದನ್ನು ಉಳಿಸಿಕೊಳ್ಳಬೇಕಾಗಿದೆ ಮತ್ತು ಬೆಳೆಸಬೇಕಾಗಿದೆ. ಅದಕ್ಕಾಗಿ ಇವತ್ತಿನ ದಿನ ನಾವೆಲ್ಲ ಕನ್ನಡಿಗರು ಜಿ ಪಿ ರಾಜರತ್ನಂ ಅವರ ಕನ್ನಡ ಪ್ರೇಮದ ಹಾದಿಯಲ್ಲಿ ಸಾಗಿದ್ದೇ ಆದರೆ, ಅವರ ಕನ್ನಡದ ಅಭಿಮಾನವನ್ನು ಮೈಗೂಡಿಸಿಕೊಂಡಿದ್ದೇ ಆದರೆ, ಮತ್ತಷ್ಟು ನಮ್ಮ ಭವ್ಯ ಕನ್ನಡವನ್ನು, ನಮ್ಮ ಸರ್ವಶ್ರೇಷ್ಠ ಕನ್ನಡದ ಭಾಷೆಯನ್ನು, ಮಾತೃಭಾಷೆಯನ್ನು ಹೆಚ್ಚು ಹೆಚ್ಚು ಪ್ರೀತಿಸಲು ಸಾಧ್ಯ, ಕನ್ನಡ ಭಾಷೆಯನ್ನು ಮತ್ತಷ್ಟು ನಾವು ಕಟ್ಟಲು ಸಾಧ್ಯ ಮತ್ತು ಬೆಳೆಸಲು ಸಾಧ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲ ಕನ್ನಡಿಗರು ಸಾಗೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಸದಾ ನಮಗೆಲ್ಲ ಜಿ ಪಿ ರಾಜರತ್ನಂ ಅವರ ಕನ್ನಡದ ಪ್ರೇಮ ಮತ್ತು ಅಭಿಮಾನ ಮಾದರಿಯಾಗಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಅವರ
ದಾರಿಯಲ್ಲಿ ನಾವೆಲ್ಲ ಸಾಗೋಣ ಮತ್ತು ನಮ್ಮ ಮಾತೃಭಾಷೆಯನ್ನು ಕನ್ನಡ ಭಾಷೆಯನ್ನು ಪ್ರೀತಿಸೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳು.